ಈ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಮೋಸ್ಟ್ ಗಾರ್ಜಿಯಸ್ ಆಶಿಕ ರಂಗನಾಥ್ ಅವರು ಕೂಡ ಇದ್ದಾರೆ ಈ ಚಿತ್ರದ ನಾಯಕ ನಟಿ ಅವರು ಈ ಇವೆಂಟ್ ಗುರುತು ಏನು ಹೇಳ್ತಾರೆ ಅಂತ ಕೇಳೋಣ ಹೇಗಿದ್ದೀರಾ ಆಶಿಕ ಅವರೇ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಅಪ್ಪೋರನ್ನ ಕಳ್ಕೊಂಡ ನಂತರ ಎಲ್ಲ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಮತ್ತೆ ಒಂದು ಹಳೆ ನೋವುಗಳನ್ನು ಮರೆತು ಈ ತರ ಒಂದು ಇವೆಂಟ್ ಗಳ ಮೂಲಕ ನಿಧಾನಕ್ಕೆ ಹಳೆ ಟ್ರ್ಯಾಕ್ ಬರ್ತಿದೆ ಅಂತಕಂತದ್ದು ಹೌದು ಡೆಫಿನೆಟ್ಲಿ ಅಪ್ಪು ಸರ್ನ ನೆನಪಿಸಿಕೊಳ್ಳಲೇಬೇಕು ಬಿಕಾಸ್ ಅವರು ಸಿನಿಮಾಗಳ ಬಗ್ಗೆ ಇದ್ದಿದಂತ ಪ್ರೀತಿ ಆಗಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ಬೇರೆ ಮಟ್ಟಕ್ಕೆ ತಗೊಂಡು ಹೋಗಬೇಕನ್ನೋಂತ ವಿಷನ್ ಆಗಲಿ ಸೋ ಐ ಥಿಂಕ್ ಅದೆಲ್ಲದಕ್ಕೂ ನಾವುಗಳು ಒಟ್ಟಿಗೆ ಸೇರಿ ಒಟ್ಟಾಗಿ ನಿಂತು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅವರಿಗೋಸ್ಕರ ಅರ್ಪಿಸಿದ್ರೆ ಐ ಥಿಂಕ್ ಅದಕ್ಕಿಂತ ಬೇರೆ ಏನೂ ಇಲ್ಲ ಅನ್ಸುತ್ತೆ ಸೋ ಫೈನಲಿ ಎಲ್ಲರೂ ಸ್ವಲ್ಪ ಮರೆಯಕ್ಕಾಗಲ್ಲ ಬಟ್ ಸಮ್ವೇರ್ ಒಂದು ಸ್ವಲ್ಪ ಆಚೆ ಬಂದು ನಮ್ಮ ನಮ್ಮ ಸಿನಿಮಾಗಳ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ಇದೆ ಅದಷ್ಟು ಬೇಗ ರಿಲೀಸ್ ಆಗ್ತಿದೆ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ತುಂಬ ದಿನಗಳ ನಂತರ ವರ್ಷಗಟ್ಟಲೆ ಆಗಿಬಿಟ್ಟಿತ್ತು ಸಿನಿಮಾ ರಿಲೀಸ್ ಆಗಿ ನಂದು ಸೊ ಎಕ್ಸೈಟೆಡ್ ನೋಡೋಣ ಹೇಗಿರುತ್ತೆ ಅಂತ ಸೊ ಆಶಿಕಾ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇವತ್ತು ಬೆಂಗಳೂರಲ್ಲಿ ಇರ್ತಾರೆ ನಾಳೆ ಚೆನ್ನೈ ನಾಡಿದ್ದು ಹೈದರಾಬಾದು ಇದರ ಮಧ್ಯೆ ಫ್ರೀ ಮಾಡಿಕೊಂಡು ಇವತ್ತಿನ ಒಂದು ಇವೆಂಟ್ಗೆ ಯಾವ ರೀತಿ ಕಾಲ ಹೊಂದಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರನ್ನೇ ಕೇಳೋಣ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೀರಾ ಹೇಗೋ ನಡೀತಾ ಇದೆ ಹೆಂಗಂದ್ರೆ ಹಂಗೆ ಬಟ್ ಕೋವಿಡಲ್ಲೆಲ್ಲ ಮನೇಲಿ ಕೂತು ಬೇಜಾರಾಗಿತ್ತು ಏನೋ ಕೆಲಸಗಳು ಮಾಡಿಲ್ಲ ಅನ್ನೋ ಒಂದು ಬೇಜಾರು ಇರ್ತಿತ್ತು ಬಟ್ ಆ್ಯಸ್ ಸೂನ್ ಆ್ಯಸ್ ಎವ್ರಿಥಿಂಗ್ ಇಸ್ ಓಪನ್ ಎಲ್ಲರೂ ಒಟ್ಟಿಗೆ ಕೆಲಸಗಳು ಶುರು ಮಾಡಿದ್ದಾರೆ ಒಟ್ಟಿಗೆ ರಿಲೀಸ್ಗಳು ನಡೀತಾ ಇದೆ ಒಟ್ಟಿಗೆ ಕೆಲಸ ಶೂಟಿಂಗ್ ನಡೀತಾ ಇದೆ ಸೊ ಹ್ಯಾಪಿ ವಿತ್ ದಿಸ್ ಲೈಫ್ ಬ್ಯುಸಿಯಾಗಿ ಚೆನ್ನಾಗಿ ಎಲ್ಲ ಕಡೆ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡಿರೋದು ರೆಸ್ಟ್ ಸಿಗ್ತಿಲ್ಲ ಬಟ್ ಸಮ್ವೇರ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಈ ಒನ್ ಟೈಮ್ ಮತ್ತೆ ಸಿಗಲ್ಲ ಅನ್ನೋ ಒಂದು ಇದರಿಂದ ಸೊ ಟ್ರಾವೆಲಿಂಗ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಚೆನ್ನೈ ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಇದನ್ನೆಲ್ಲ ಮ್ಯಾನೇಜ್ ಮಾಡಲೇಬೇಕು ಅಂದರೆ ಕಷ್ಟ ಆದರೂ ಹುಷಾರಿಲ್ಲ ಏನೇ ಆದ್ರೂ ಮಾಡಲೇಬೇಕು ಸ್ವಲ್ಪ ಟ್ರಾವೆಲಿಂಗ್ ಕಷ್ಟನೇ ನನಗೆ ತುಂಬ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಡ್ತೀನಿ ಆ್ಯಂಡ್ ವೆದರ್ ಚೇಂಜಸ್ ತುಂಬಾ ಇದೆ ಇವಾಗ ಚೆನ್ನೈಲಿ ಒಂದು ವೆದರ್ ಇದ್ದರೆ ಈಗ ನೆನ್ನೆ ಗೋವಾಯಿಂದ ಬಂದೆ ಅಲ್ಲಿ ಒಂದು ವೆದರ್ ಇತ್ತು ಸೊ ಎಲ್ಲ ಕಡೆ ಒಂದು ಬೇರೆ ಬೇರೆ ಥರ ವೆದರ್ ಇದೆ ಹೆಲ್ತ್ ಕೂಡ ಸ್ವಲ್ಪ ಒಂದು ಸ್ವಲ್ಪ ಟಾಸ್ಕಲ್ಲಿದೆ ಬಟ್ ಗೋಯಿಂಗ್ ವಿತ್ ಇಟ್ ಎಲ್ಲ ಆಶೀರ್ವಾದ ಅಷ್ಟೇ ಇದೊಂಥರ ರೇರ್ ಹಿಟ್ ಕಾಂಬೋ ಅಂತ ಹೇಳ್ಬೋದು ಒಂದು ಕಡೆ ಮಹೇಶ್ ಅವರು ಮತ್ತೊಂದು ಕಡೆ ಉಮಾಪತಿ ಅವರು ಶ್ರೀಮೌಳಿ ಅವರು ನಿಮ್ಮದು ಎಲ್ಲರೂ ಒಂಥರ ಫಸ್ಟ್ ಕೊಲಾಬ್ರೇಷನ್ ಆದರೂ ಬಟ್ ಈ ಸಿನಿಮಾದಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಹಿಟ್ ಪೇರ್ ಒಂದು ಕಡೆ ಸೇರಿದೆ ಅಂತ ಅನಿಸುತ್ತಾ ಹೌದು ಡೆಫಿನೆಟ್ಲಿ ಬಿಕಾಸ್ ಯಾವುದೇ ಸಿನಿಮಾ ಟೀಮ್ ನೋಡಿದ್ರು ಯಾರು ಪ್ರೊಡ್ಯೂಸರು ಯಾರು ಹೀರೋ ಯಾರು ಹೀರೋಯಿನ್ ಯಾರು ಡೈರೆಕ್ಟರ್ ಯಾರು ಸಿನಿಮಾಟೋಗ್ರಫರ್ ಎಲ್ಲ ಒಂದು ಬರುತ್ತೆ ಬಟ್ ಈ ಒಂದು ಸಿನಿಮಾದಲ್ಲಿ ಐ ಥಿಂಕ್ ಎಲ್ಲರೂ ಅವ್ರವ್ರದೇ ಆದಂಥ ಒಂದು ಹೆಸರನ್ನ ಆಲ್ರೆಡಿ ಮಾಡಿದ್ದಾರೆ ನಮ್ಮ ಟೀಮ್ ಅಲ್ಲದೆ ಅಂದರೆ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ರವಿ ಬಸೂರ್ ಸರ್ ಇದ್ದಾರೆ ಆ್ಯಂಡ್ ನವೀನ್ ಸರ್ ಸಿನಿಮಾಟೋಗ್ರಫಿ ಎಲ್ಲರದು ಅವ್ರವ್ರದೇ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅವ್ರದೇ ಒಂದು ಸ್ಪೆಷಾಲಿಟಿ ಇದೆ ಸೊ ಐ ಥಿಂಕ್ ಎಲ್ಲರದು ಒಂದು ರೀತಿಯಲ್ಲಿ ಆ ತೆರೆ ಮೇಲೆ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಫ್ಕೋರ್ಸ್ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಜಲಕ್ಲಿರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಸೊ ನಿಮಗೆ ಗೆಳೆಯ ಸಾಂಗ್ ಇರ್ಬೋದು ಅಥವಾ ಲವ್ ಸಮ್ ಸಾಂಗ್ ಇರ್ಬೋದು ಎಷ್ಟು ಮನಸ್ಸಿಗೆ ಹತ್ತಿರ ಆಗಿದೆ ಅಂತಕ್ಕಂಥದ್ದು ತುಂಬಾ ಬಿಕಾಸ್ ನಾವು ಶೂಟಿಂಗ್ ಮಾಡಬೇಕಾದ್ರೇ ನಾನು ಮುರಳಿ ಸರ್ ಎಲ್ಲ ತುಂಬ ಗುಣಗ್ತಾ ಇದ್ವಿ ಆ ಸಾಂಗ್ನ ಮಾಡಬೇಕು ಈ ಸಾಂಗ್ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಫೈನಲಿ ಅವರು ವೈಶ್ ಅವರು ಹಾಡಿ ಅದು ರಿಲೀಸ್ ಆದಮೇಲಂತೂ ಇನ್ನೂ ಒಂದಷ್ಟು ಆ್ಯಡ್ ಆನ್ ಆಯಿತು ಆ್ಯಂಡ್ ನಮ್ಮ ಒಂದಷ್ಟು ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನವೀನ್ ಸರ್ ಅದನ್ನು ತುಂಬ ಚೆನ್ನಾಗಿ ಸಿನಿಮ್ಯಾಟೋಗ್ರಫಿ ಮಾಡಿದ್ದಾರೆ ಸೊ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಎಫರ್ಟ್ ಇದ್ದರೆ ಒಂದು ಒಳ್ಳೆ ಮ್ಯೂಸಿಕ್ ಒಂದು ಒಳ್ಳೆ ಸಿನಿಮ್ಯಾಟೋಗ್ರಫಿ ಒಂದು ಒಳ್ಳೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಚೆನ್ನಾಗಾದರೆ ಡೆಫಿನೆಟ್ಲಿ ಐ ಥಿಂಕ್ ಇಟ್ಸ್ ಅ ಸಕ್ಸಸ್ ಫಾರ್ ದ ಎಂಟೈರ್ ಟೀಮ್ ಸೊ ಹ್ಯಾಪಿ ಈ ಥರದೊಂದು ಟೀಮಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಇದೆ ರಂಗಸ್ಥಳಮಲ್ಲಿ ಸಮಂತ ಅವ್ರು ಹೇಗೆ ಕಾಣಿಸ್ತಿದ್ರು ಮದಗಜದಲ್ಲಿ ಆಶಿಕ ಅವ್ರು ಹಾಗೆ ಕಾಣಿಸ್ತಾರೆ ಅಂತಕ್ಕಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಆಗಿದೆ ಆಬ್ವಿಯಸ್ಲಿ ಅಲ್ವಾ ಬಿಕಾಸ್ ಒಂದು ಪಾತ್ರ ಅಂತ ಬಂದಿದ ತಕ್ಷಣ ಹಳ್ಳಿ ಹುಡುಗಿ ಅಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ನೆನಪಾಗದೆ ಲಂಗ ದಾವಣಿ ಜಡೆ ಹೂವ ಸೊ ಒಂದು ರೀತಿಲಿ ಇದೇ ರೀತಿ ಬಟ್ ಯೂಶ್ವಲಿ ಸಾಫ್ಟಾಗೆ ಒಂದು ನೆಕ್ಸ್ಟ್ ಗರ್ಲ್ ಡೋರ್ ಆ ರೀತಿ ಒಂದು ಪಾತ್ರಗಳಿರುತ್ತೆ ಬಟ್ ಇದರೊಳಗೆ ತುಂಬ ಒಂದು ರಾ ಆ್ಯಂಡ್ ರಗೆಡ್ ಆಗಿರೋ ಪಾತ್ರ ಆಗಿರೋದ್ರಿಂದ ಸಮ್ವೇರ್ ನಾವು ವಿಲ್ ಗೋ ಬ್ಯಾಕ್ ಟು ರಂಗಸ್ಥಳ ಬಿಕಾಸ್ ಅವ್ರದ್ದು ಹಳ್ಳಿ ಹುಡುಗಿ ಆದ್ರೂ ಒಂದು ರಗ್ಗಡಾಗೆ ಬೋಲ್ಡಾಗೆ ಮಾತಾಡ್ಕೊಂಡಿರೋಂಥ ಒಂದು ಪಾತ್ರ ಸೊ ಸಮ್ವೇರ್ ಕನೆಕ್ಟ್ ಆಗುತ್ತೆ ಅದೇ ಇರ್ಬೋದು ಅಂತ ಆ ರೀತಿ ಇಲ್ಲ ಬಟ್ ಅದನ್ನು ಸಿನಿಮಾನ ನೋಡಿ ಜನಗಳು ಹೇಳಬೇಕು ಮಂಡ್ಯದಲ್ಲಿ ಟ್ರ್ಯಾಕ್ಟರ್ ಹತ್ತಿದ್ರಿ ಗದ್ದೆಗೆಲ್ಲ ಇಳ್ದಿದ್ರಂತೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಐ ಥಿಂಕ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಅದನ್ನು ನಾವು ಇವಾಗ ದಿನನಿತ್ಯ ನಾನೆಲ್ಲ ಹೋಗಿ ಮಾಡ್ತೀನಿ ಅಂದರೆ ಆಗೋದಿಲ್ಲ ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ದಿನನಿತ್ಯ ಆ ಕೆಲಸಗಳನ್ನ ಮಾಡ್ತಾರೆ ನಾನು ಹೋಗಿ ಒಂದಿನ ಮಾಡಿದ್ದಷ್ಟೇ ಅದು ಅಷ್ಟಕ್ಕೆ ನನಗೆ ಸುಸ್ತಾಗಿ ಹುಷಾರಿಲ್ದಂಗೆಲ್ಲ ಆಗಿಬಿಡಿತ್ತು ಬಟ್
ಎಷ್ಟು ಮಟ್ಟಿಗೆ ಕಷ್ಟಪಟ್ಟು ನಮ್ಮ ರೈತರು ನಮಗೋಸ್ಕರ ಬೆಳೆಗಳನ್ನ ಬೆಳೆಸ್ತಾರೆ, ಬಟ್ ನಾವು ಸಮ್ವೇರ್ ಅನ್ನೋಟಿಸ್ಡ್ ಆಗೋಗುತ್ತೆ, ಅನ್ಅಪ್ರಿಷಿಯೇಟೆಡ್ ಆಗೋಗುತ್ತೆ. ನನಗೆ ಒಂದು ರೀತಿಯಲ್ಲಿ ಅದೊಂದು ರಿಯಲೈಸೇಷನ್ ಆಯಿತು, ಈ ಒಂದು ಪಾತ್ರ ಮಾಡಬೇಕಾದ್ರೆ ಅದನ್ನು ತುಂಬ ಕಲಿಯುವಂಥದ್ದಿತ್ತು. ಮಹೇಶ್ ಅವ್ರಿಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವರು ಹಳ್ಳಿಯವರಾಗಿರೋದ್ರಿಂದ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೊತ್ತಿತ್ತು. ಯಾರೋ ಬಂದು ಎಕ್ಸ್ಟ್ರಾ ಹೇಳ್ಕೊಳ್ಳೋದು ನೆಸೆಸಿಟಿ ಇರಲಿಲ್ಲ. ಲ್ಯಾಂಗ್ವೇಜ್ ವೈಸ್ ಆಗಲಿ, ನಾವು ವ್ಯವಸಾಯ ಮಾಡೋದಾಗಲಿ, ಎಲ್ಲದನ್ನು ಮಹೇಶ್ ಅವ್ರು ತುಂಬ ಚೆನ್ನಾಗೆ ಅವ್ರಿಗೆ ಗೊತ್ತಿತ್ತು, ಹೋಲ್ಡ್ ಇತ್ತು ಅವ್ರಿಗೆ ಚೆನ್ನಾಗೆ. ಸೊ ಐ ಥಿಂಕ್ ಏನೇ ಪಾತ್ರ ಬಂದಿದ್ರು ಅದು ಡೈರೆಕ್ಟರ್ಗೆ ಕ್ರೆಡಿಟ್ಸ್ ಹೋಗಬೇಕು ನನ್ನ ಪಾತ್ರದ್ದು.